ಕಳೆದ ಒಂದು ವಾರದಿಂದ ಇಲ್ಲದ ಆರೋಪಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಶಾಸಕರು ನಗರ ಪಾಲಿಕೆ ಶಾಸಕರು ಇಬ್ಬರು ಸೇರಿ ಬುಕ್ ಕಬ್ಳಿಕೆ ಮಾಡ್ತಾರೆ ಅಂತಕ್ಕಂಥ ಆರೋಪನ ಸಹ ಅಲ್ಲಿಯ ಅನಧಿಕೃತವಾಗಿ ಸೇರ್ಕೊಂಡಿರ್ತಕ್ಕಂಥ ಓಟ್ ಸ್ಟೂಡೆಂಟ್ಸ್ಗಳು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸುಮಾರು 40,000 ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ 10 ಲಕ್ಷ ಲೀಟ್ರನ್ನ 2,15,00,000 ರೂಪಾಯಿ ವೆಚ್ಚದಲ್ಲಿ ನಾವು ನಿರ್ಮಾಣ ಮಾಡಕ್ಕೆ ಹೊರಟಿದ್ದೀವಿ. ಸರ್ಕಾರವೂ ಸಹ 9.5 ಎಕರೆ ಪ್ರಿಮಿಸಸ್ ಇರೋದು, 9.5 ಎಕರೆ ಇರೋದು, ಅಲ್ಲಿ ಸ್ಟೂಡೆಂಟ್ಸ್ ಇರೋದು 56 ಮಕ್ಕಳು. 56 ಮಕ್ಕಳು ಈಗ ಆಲ್ರೆಡಿ ಬಿಲ್ಡಿಂಗಲ್ಲಿದ್ದಾರೆ. ಅದು ಈ ಪ್ರಿಮಿಸಿಸಿಂದ ಹೊರಗಡೆ ಇರತಕ್ಕಂಥ ಒಂದು ಭಾಳ ಜಾಗ ಅದು. ಆ ಜಾಗವನ್ನು ಸರ್ಕಾರ ಈಗಾಗಲೇ ನಮಗೆ ಪರ್ಮಿಷನ್ ಕೊಟ್ಟಿದೆ, ಮರ ತೆಗೆಯೋಕ್ಕೆ ಪರ್ಮಿಷನ್ ಸಿಕ್ಕಿದೆ, ಮರ ತೆಗೆದಾಗಿದೆ. ನಾವು ಇವತ್ತು ಕೆಲಸವನ್ನು ಇವತ್ತು ನಾಳೆ ಪ್ರಾರಂಭ ಮಾಡ್ತಾ ಇದ್ದೀವಿ.